ಚಿಂತನ ಟಿವಿ ಸಮಸ್ತ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಸಾಹಿತ್ಯ, ಸಾಮಾಜಿಕ ಮತ್ತು ಹತ್ತು ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ನಮ್ಮ ನಿಮ್ಮ ನೆಚ್ಚಿನ ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಲಿಗ್ರಾಮ ಗಣೇಶ ಶಣೈ ಅಂತ. ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕನಾಗಿ, ಕಲಾಕುಂಚ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಲಲಿತ ಕಲೆಗಳ ಎಲ್ಲ ಆಯಾಮಗಳಲ್ಲಿ ಯಕ್ಷಗಾನವು ಒಳಗೊಂಡಂತೆ ಅನೇಕ 30 ವರ್ಷಗಳಿಂದ ಈ ಸಂಸ್ಥೆ ನಡೆದುಕೊಂಡು ಬಂದಿದೆ. ದಾವಣಗೆರೆಯಲ್ಲಿ ಕನ್ನಡ ಭಾಷೆಗೆ, ನಾಡು ನುಡಿಯ ಇತಿಹಾಸ ಪರಂಪರೆಗಳಿಗೆ ಹೆಚ್ಚಿನ ಒತ್ತು ಕೊಡುವ ಈ ಒಂದು ನಮ್ಮ ಸಂಸ್ಥೆ ವಿದ್ಯಾಭ್ಯಾಸ ಹಂತದಲ್ಲೇ ಮಕ್ಕಳಿಗೆ ಕನ್ನಡ ಭಾಷೆ, ಕನ್ನಡದ ಕಾಳಜಿ, ಕನ್ನಡದ ಇತಿಹಾಸ ಪರಂಪರೆ ಮೂಡಿಸುವ ಹಂತದಲ್ಲಿ ಪ್ರತಿ ವರ್ಷ SSLC ವಿದ್ಯಾರ್ಥಿಗಳಿಗೆ, ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಕನ್ನಡ ಕುವರ, ಕನ್ನಡ ಕುವರಿ ಅಂತ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಪರಂಪರೆಯನ್ನು, ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೀವಿ. ಕಾರಣ, SSLC ಅನ್ನೋದು ಮಕ್ಕಳ ಜೀವನದ ಮತ್ತು ಶೈಕ್ಷಣಿಕ ವರ್ಷದ ಮತ್ತು ಅವರ ಒಂದು ಜೀವನದ ತಿರುವು ಅದು SSLC ಅನ್ನೋದು. ಇಲ್ಲಿ ಮಕ್ಕಳು ತಮ್ಮ ಸಾಧನೆಯನ್ನು, ತಮ್ಮ ಒಂದು ಉತ್ತಮವಾದ ಜೀವನದ ಪರಿಕಲ್ಪನೆಯನ್ನು ರೂಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮಕ್ಕಳು ತಯಾರಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಕಾರಣಕ್ಕಾಗಿ ಪ್ರತಿ ವರ್ಷ SSLCಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಸನ್ಮಾನ ಮಾಡುವಂಥ ಪ್ರಕ್ರಿಯೆ ನಮ್ಮ ಸಂಸ್ಥೆ ಕಳೆದ 30 ವರ್ಷಗಳಿಂದ ಮಾಡ್ಕೊಂಬಂದಿದೆ. ಈ ವರ್ಷ ನಾಡಿದು ಇನ್ನೂ 1-2 ತಿಂಗಳು, ಅಂದರೆ ಮಾರ್ಚ್ 27ರಿಂದ ಏಪ್ರಿಲ್ 8ನೇ ತಾರೀಕುವರೆಗೆ SSLC ಎಕ್ಸಾಮನ್ನು ಮಕ್ಕಳು ಎದುರಿಸಬೇಕಾಗತ್ತೆ. ಆದರೆ ಪರೀಕ್ಷೆಯನ್ನು ಎದುರಿಸುವಂಥ ತಕ್ಷಣ ಭಯ ಬೇಕಾ? ಭಯಪಡುವಂಥ ಅಗತ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಪ್ರಾಮಾಣಿಕವಾಗಿ ಮಕ್ಕಳು ವರ್ಷಪೂರ್ತಿ ತಮ್ಮ ವಿದ್ಯಾಭ್ಯಾಸವನ್ನು ಅಂತರಾಳದಿಂದ, ಸಮರ್ಪಣಾ ಭಾವನೆಯಿಂದ ಸಮರ್ಪಿಸಿಕೊಂಡು, ತಮ್ಮನ್ನು ತಾವು ಸಮರ್ಪಿಸಿಕೊಂಡಾಗ ವಿದ್ಯಾಭ್ಯಾಸಕ್ಕೆ, ಪರೀಕ್ಷೆಗೆ ಭಯಪಡೋ ಅಗತ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಈ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಮಕ್ಕಳಿಗೆ, ಇನ್ನೂ ಪರೀಕ್ಷೆಗೆ 3-4 ತಿಂಗಳು ಇರಬೇಕಾದ್ರೆ ಮೊದಲೇ ಪ್ರತಿ ಶಾಲೆಗಳಿಗೆ ಹೋಗಿ ಅವರಿಗೆ ಪೂರ್ವಭಾವಿ ತಯಾರಿಗೆ, ಮಾನಸಿಕ ಸಿದ್ಧತೆಗೆ, ಏಕಾಗ್ರತೆಯನ್ನು ರೂಪಿಸಲಿಕ್ಕೆ, ಪರೀಕ್ಷಾ ಭಯವನ್ನು ದೂರ ಮಾಡಲಿಕ್ಕೆ ಅವರಿಗೊಂದು ಮೋಟಿವೇಷನ್ ಕ್ಲಾಸ್, ಅಂದರೆ ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಕಾರ್ಯಾಗಾರವನ್ನು ಉಚಿತವಾಗಿ ಎಲ್ಲ ಶಾಲೆಗಳಲ್ಲಿ ಮಾಡ್ತೀವಿ. ಹೆಚ್ಚಾಗಿ ನಾವು ಪ್ರಾಮುಖ್ಯತೆ ಕೊಡೋದು ಸರ್ಕಾರಿ ಶಾಲೆಗಳಿಗೆ. ಅದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಅವಕಾಶ ಸಿಗೋದು ಕಡಿಮೆ. ನಮ್ಮ ಸಿಟಿಗಳಲ್ಲಿ ಏನಾಗುತ್ತೆ, ಅವರ ತಂದೆ ತಾಯಿಗಳು, ಪೋಷಕರು ಅವರನ್ನು ಉತ್ತೇಜನ ಕೊಡ್ತಾರೆ, ಪತ್ರಿಕೆ ನೋಡ್ತಾರೆ, ಅವಕಾಶದಿಂದ ಅವರು ವಂಚಿತರಾಗೋದಿಲ್ಲ. ಆದರೆ ಗ್ರಾಮೀಣದ ಪ್ರದೇಶ ಕೂಲಿ ಮಾಡೋ ಮಕ್ಕಳಿರ್ತಾರೆ, ರೈತರು ಮಕ್ಕಳಿರ್ತಾರೆ, ಅವರಿಗೆ ಆ ಪರಿಕಲ್ಪನೆ ಇರುವುದಿಲ್ಲ, ಆ ಭಾವನೆಯೇ ಇರುವುದಿಲ್ಲ, ಆ ವಿಚಾರ ಗೊತ್ತೇ ಇರುವುದಿಲ್ಲ ಅವರಿಗೆ. ಈ ಕಾರಣಕ್ಕಾಗಿ ನಾವು ಎಲ್ಲ ಸರ್ಕಾರಿ ಶಾಲೆಗೆ, ಗ್ರಾಮೀಣ ಪ್ರದೇಶ ಶಾಲೆಗಳಿಗೆ ಮೊದಲೇ ಹೋಗಿ ಮಕ್ಕಳನ್ನು ಪ್ರೇರಣೆ ಕೊಟ್ಟು, ನಮ್ಮ ಸಂಸ್ಥೆ ಮಾಡುವಂಥ ಕಾರ್ಯಗಳು, ಸನ್ಮಾನಗಳು ವಿವರಣೆ ಕೊಟ್ಟು ಅವರಿಗೆ ಧೈರ್ಯ ತುಂಬಿ, ಅವರ ಮಾನಸಿಕವಾಗಿ ಅವರನ್ನು ಪರೀಕ್ಷಾ ಭಯ ದೂರ ಮಾಡುವ ಹಂತದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದುವರೆಗೆ ನಮ್ಮ ಈ ಕಾರ್ಯಕ್ರಮ ಅನೇಕ ಸಂಘ ಸಂಸ್ಥೆಗಳು ಏನು ಮಾಡ್ತಾವಂದರೆ, ಸನ್ಮಾನ ಅಂದ ತಕ್ಷಣ ಒಂದು ವೇದಿಕೆ ಕರೆಯೋದು, ಒಂದು ಸ್ಮರಣಿಕೆಯನ್ನು, ಒಂದು ಪುಸ್ತಕನ ಕೊಡೋದು, ಕಳಿಸೋದಾಗುತ್ತೆ. ಆದರೆ ನಮ್ಮ ಸಂಸ್ಥೆ ಆ ಥರ ಅಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಸ್ಥೆ ದಾವಣಗೆರೆ ಸರ್ಕಾರ ಮತ್ತು ಇಲಾಖೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದೆ ಅಂತ ಡಾಕ್ಟರ್ ಚಂದ್ರಶೇಖರ ಕಂಬಾರ, UR ಅನಂತಮೂರ್ತಿ ಹಾಗೂ ಚನ್ನವೀರ ಕಣಿವಿ, GS ಶಿವರುದ್ರಪ್ಪ ಹಾಗೂ ಜಯಂತ ಕಾಯ್ಕಿಣಿ ಅಂಥ ಮಹನೀಯರು ಬಂದು ಹೇಳಿ ಹೋಗಿದ್ದಾರೆ. ನಾವು ಬರೇ ಒಂದು ಪುಸ್ತಕ ಕೊಡೋದಲ್ಲ, ಆಯ್ಕೆಯಾದ ಮಕ್ಕಳನ್ನು ನಾವು ವೇದಿಕೆಯಲ್ಲಿ, ಮೆರವಣಿಗೆಯಲ್ಲಿ ಕರ್ಕೊಂಬರ್ತೀವಿ, ಕನ್ನಡದ ಕಂಕಣವನ್ನು ಕಟ್ತೀವಿ, ಕನ್ನಡದ ಆರತಿಯನ್ನು ಬೆಳಗ್ತೀವಿ, ಕನ್ನಡ ತಿಲಕ ಇಡ್ತೀವಿ, ಪೂರ್ಣ ಕುಂಭ ಸ್ವಾಗತದಲ್ಲಿ, ಮಂಗಳವಾರದಲ್ಲಿ ನಮ್ಮ ಒಂದು ಜಾನಪದ ಕಲಾ ಮೇಳದ ಮೆರವಣಿಗೆಯಲ್ಲಿ ಮಕ್ಕಳನ್ನು ಕರ್ಕೊಂಬಂದು ಪ್ರತ್ಯೇಕವಾದ ಸಿಂಹಾಸನದಲ್ಲಿ ಕೂರಿಸಿ ಅವರಿಗೆ ಪುಷ್ಪವೃಷ್ಟಿಯೊಂದಿಗೆ ತಲೆ ಮೇಲೆ ಕಿರೀಟವನ್ನು ಇಟ್ಟು ಅವರಿಗೆ ನಾವು ಮೆಡಲನ್ನು ಕೂಡ
ಹಾಕಿ ಅವ್ರನ್ನ ಸನ್ಮಾನ ಮಾಡುವಂಥ ಪ್ರಕ್ರಿಯೆ. ಆ ಸಿಂಹಾಸನದಲ್ಲಿ ಕೂತವಾಗ ಆ ಎದುರುಗಡೆ ಕೂತ ಅವರ ಪೋಷಕರಿಗೆ ರೋಮಾಂಚನ ಆಗಬೇಕು, ಆನಂದ ಭಾಷ್ಪ ಬರಬೇಕು. ಯಾಕಂದರೆ ಜೀವನದಲ್ಲಿ ಇಂಥ ಒಂದು ಒಳ್ಳೆಯ ಅವಕಾಶ ಮತ್ತೆ ಸಿಗುವುದಿಲ್ಲ ಅವರಿಗೆ. ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಅಥವಾ ಎಲ್ಲ ಸಂಘ ಸಂಸ್ಥೆಗಳು ಒಂದು ಪ್ರಶಸ್ತಿ ಪತ್ರ ಕೊಡ್ತಾರೆ ಅಥವಾ ಪ್ರಮಾಣ ಪತ್ರ ಕೊಡ್ತಾರೆ. ಆದರೆ ನಾವು ಮಾತ್ರ ಆ ಪ್ರಮಾಣ ಪತ್ರದಲ್ಲಿ ಅವರ ಫೋಟೋ ಮುದ್ರಣ ಮಾಡೋದು, ಅವರ ಹೆಸರನ್ನು ಮುದ್ರಣ ಮಾಡೋದು, ಅವರ ಅಪ್ಪ ಅಮ್ಮನ ಹೆಸರನ್ನು ಮುದ್ರಣ ಮಾಡೋದು, ಅವರು ವ್ಯಾಸಂಗ ಮಾಡಿದ ಶಾಲೆಯ ಹೆಸರು ಕೂಡ ಮುದ್ರಣ ಮಾಡುವಂಥ ಪ್ರಕ್ರಿಯೆ ನಾವು ಪ್ರತಿ ವರ್ಷ ಮಾಡ್ತೀವಿ. ಇಲ್ಲಿ ನೋಡಿ, ಈ ಒಂದು ಸನ್ಮಾನ ಪತ್ರವನ್ನು ನೀವು ಗಮನಿಸ್ಬೋದು. ಹೋದ ಸರಿ, ಈ ಹಿಂದಿನ ಸರಿ, ನಾಡಿನ ಖ್ಯಾತ ಸಾಹಿತಿ MLA ಆಗಿದ್ದವರು ಬಿ ಟಿ ಲಲಿತಾ ನಾಯಕ್ ಬಂದಿದ್ದರು. ಆವಾಗ ಅವ್ರ ಫೋಟೋ, ಮಕ್ಕಳ ಫೋಟೋ, ಅವರ ಕಿರೀಟ ತಲೆ ಮೇಲೆ, ಅವರ ಹೆಸರು, ಅಪ್ಪ ಅಮ್ಮನ ಹೆಸರು, ಅವರ ಶಾಲೆ ಹೆಸರು ಮುದ್ರಣ ಮಾಡಿ ಇದು ಒಂದು ಸನ್ಮಾನ ಪತ್ರ, ಅವರ ಜೀವಿತದಲ್ಲಿ ಎಂದೂ ಮರಿಬಾರದು ಅಂತ ಒಂದು ಸನ್ಮಾನ ಪತ್ರವನ್ನು ಕೊಡ್ತೀವಿ. ಅಲ್ಲದೆ ನೋಡಿ, ಸನ್ಮಾನ ಮಾಡುವ ಪ್ರಕ್ರಿಯೆ ಕೂಡ ಹಾಗೆ ಪ್ರತ್ಯೇಕವಾದ ಒಂದು ಸಿಂಹಾಸನ ಇರುತ್ತೆ ಬೃಹತ್ತಾದ ವೇದಿಕೆಯಲ್ಲಿ. ಆ ಸಿಂಹಾಸನ ಮೇಲೆ ಮಗು ಕೂತ್ಕೊಂಡಿರುತ್ತೆ. ನೋಡಿ, ಮಗು ತಲೆ ಮೇಲೆ ಬಿ ಟಿ ಲಲಿತಾ ನಾಯಕ್ ಅವರು ಕಿರೀಟ ಇಟ್ಟು ಪುಷ್ಪವೃಷ್ಟಿಯೊಂದಿಗೆ ಸನ್ಮಾನ ಮಾಡುವಂಥ ಪ್ರಕ್ರಿಯೆ ಇದು ಜೀವನದ ಇನ್ನೊಂದು ಸರಿ ಬರೋದಿಲ್ಲ. ಇದನ್ನೆಲ್ಲ ಮಕ್ಕಳಿಗೆ ಮೊದಲೇ ನಾವು ಹೋಗಿ ತಿಳಿಸಿ ಅವರಿಗೆ ಪ್ರೇರಣೆ ಕೊಟ್ಟು ಅವ್ರನ್ನ ಬೆಳವಣಿಗೆಯ ದೃಷ್ಟಿಯಿಂದ ಬರೀ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಅವರಿಗೆ ಸಂಸ್ಕೃತಿ ಬಗ್ಗೆ, ಕನ್ನಡ ಬಗ್ಗೆ, ಭಾಷೆ ಬಗ್ಗೆ, ನಾಡುನುಡಿ ಬಗ್ಗೆ ಅರಿವು ಮೂಡಿಸಬೇಕು. ಇದೊಂದು ಬೇಸಿಕ್ ಮೆಟ್ಟಲಷ್ಟೇ. ಮೊದಲ ಮೆಟ್ಟಲಾಗಿ ಅವರು SSLCಯಲ್ಲಿ ಹೆಚ್ಚು ಅಂಕ ತೊಗೊಂಡ್ರೆ ಅವರಿಗೆ PUCಯಲ್ಲಿ ಒಳ್ಳೆಯ ಸೀಟ್ ಸಿಗುತ್ತೆ, ಫ್ರೀ ಸೀಟ್ ಸಿಗುತ್ತೆ. ಮುಂದಿನ ಅವರು ಯಾವುದೇ ವಿದ್ಯಾಭ್ಯಾಸಕ್ಕೆ ಹೋದರೂ ಕೂಡ ಅವರ ಒಂದು ಪ್ರೇರಣೆ ಆಗುವಂಥದ್ದು ಈ ಸಂಸ್ಥೆಯ ಕಾರ್ಯಕ್ರಮ ಆಗಿದೆ. ಜೊತೆಗೆ ನಮ್ಮ ಉದ್ದೇಶ ಕೂಡ ಇನ್ನೊಂದಿದೆ, ಏನಂದರೆ ನಮ್ಮ ನೇರವಾದ ನಾವು ಅವರಿಗೊಂದು ಸಂದೇಶ ಕೊಡ್ತೀವಿ, ಬರೀ ಸನ್ಮಾನ ಮಾಡೋದಷ್ಟೇ ಅಲ್ಲ, ನಿಮ್ಮ ಅಪ್ಪ ಅಮ್ಮನ ಮರಿಬೇಡಿ, ನಿಮಗೆ ಪೂಜೆ ಮಾಡುವಂಥ ದೇವರಂದರೆ ಅಪ್ಪ ಅಮ್ಮ ಮಾತ್ರ, ನಿಮ್ಮ ಗುರುಗಳನ್ನು ಮರಿಬೇಡಿ, ನಿಮಗೆ ಪ್ರೇರಣೆ ಕೊಟ್ಟು ಒಂದು ಹಂತಕ್ಕೆ ಬೆಳವಣಿಗೆ ಮಾಡಿದಂಥ ಸಂಘ ಸಂಸ್ಥೆಯನ್ನು ಯಾವತ್ತೂ ಮರಿಬೇಡಿ. ಜೊತೆಗೆ ನಿಮ್ಮ ಸಾಧನೆ ನಮ್ಮ ನಾಡಿಗೆ ಇರಲಿ, ನಿಮ್ಮ ಸಾಧನೆ ನಮ್ಮ ಜನ್ಮಭೂಮಿಗಿರಲಿ, ನಿಮ್ಮ ಸಾಧನೆಯನ್ನು ವಿದೇಶಕ್ಕೆ ಹೋಗಿಬಿಟ್ಟು ನಮ್ಮ ಒಂದು ಪ್ರತಿಭೆಯನ್ನು ಪಲಾಯನವಾದ ಮಾಡಿದರೆ ಏನು ಮಾಡ್ದಂಗಾಯಿತು. ಈ ಹಂತದಲ್ಲಿ ಮಕ್ಕಳನ್ನು ಪ್ರೇರಣೆ ಕೊಡುವಂಥ ಕೆಲಸ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೀವಿ. ಕಾರಣ, ನಮ್ಮ ದೇಶ ಯಾವುದು ಕಡಿಮೆ ಇದೆ, ನಮ್ಮ ನಾಡು ಯಾವುದು ಕಡಿಮೆ ಇದೆ, ನಮ್ಮ ಕರ್ನಾಟಕ ಯಾವುದು ಕಡಿಮೆ ಇದೆ. ಹಾಗಾದರೆ ನೀವು ಈ ಮಣ್ಣಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಋಣ ತೀರಿಸ್ಬಿಟ್ಟು ಯಾವುದೋ ವಿದೇಶಕ್ಕೆ ಹೋಗಿಬಿಟ್ಟು ದುಡ್ಡು ಸಂಪಾದನೆಗೋಸ್ಕರ ಹೋದರೆ ಹಾಗಾದ್ರೆ ಏನು ಮಾಡ್ದಂಗಾಯಿತು? ಅದು ಮಾನವೀಯತೆಯನ್ನು ಅಥವಾ ಅದು ನಮ್ಮ ಕರ್ತವ್ಯನಾ? ಆ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವ ಹಂತದಲ್ಲೂ ಕೂಡ ಈ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಅವನ್ನ ಬಡಿದು ಎಬ್ಸ್ತೀವಿ, ಜಾಗೃತಿ ಮೂಡಿಸ್ತೀವಿ, ಪ್ರೇರಣೆ ಕೊಡ್ತೀವಿ. ಹಾಗೆ ತಂದೆ ತಾಯಿಗಳನ್ನು ಮರಿಬೇಡಿ, ಮಣ್ಣಿನ ಋಣ ತೀರಿಸಬೇಕು ಅಂತ ಅವ್ರನ್ನ ನಾವು ಪ್ರೇರಣೆ ಕೊಡ್ತೀವಿ. ಈ ಹಂತದಲ್ಲಿ ಈಗಾಗಲೇ ಸುಮಾರು 30,000 ಮಕ್ಕಳಿಗೆ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಪ್ರತಿ ವರ್ಷ ಇದು ಸುಮಾರು 1-1.5 ಸಾವಿರ ಜನ ಮಕ್ಕಳು ಸನ್ಮಾನಕ್ಕೆ ಭಾಜನರಾಗ್ತಾರೆ. ಬರೇ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ ಪ್ರತಿ ವರ್ಷ 1,600-1,700 ಮಕ್ಕಳು. ಇದುವರೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರಾಜಕೀಯ MLA MP ಮಿನಿಸ್ಟರ್ನ ಯಾರನ್ನು ನಾವು ಕರೆಯೋದಿಲ್ಲ. ನಾವು ಕರೆಯುವಂಥದ್ದು ಸಾಹಿತ್ಯ ದಿಗ್ಗಜರನ್ನ, ಸಂಗೀತ ದಿಗ್ಗಜರನ್ನ ನಾವು ಕರೆದು ಮಕ್ಕಳಿಗೆ ತಲೆ ಮೇಲೆ ಕಿರೀಟಿಟ್ಟು ಪುಷ್ಪವೃಷ್ಟಿಯೊಂದಿಗೆ ಸನ್ಮಾನ ಮಾಡುವಂಥ ಪ್ರಕ್ರಿಯೆ. ಇದೊಂದು ಹೊಸ ಒಂದು ಕ್ರಿಯಾಶೀಲವಾದ ಕೆಲಸ. ನಮ್ಮ ಕಲಾಕುಂಚ ಸಂಸ್ಥೆ ಯಾವುದನ್ನು ನಾವು ಅನುಕರಣೆ ಮಾಡೋದೇ ಇಲ್ಲ. ನಮ್ಮ ಸಂಸ್ಥೆ ಮಾಡೋ ಕಾರ್ಯಕ್ರಮ ಇನ್ನೊಬ್ಬರು ಅನುಕರಣೆ ಮಾಡಲಿ ಪರವಾಗಿಲ್ಲ, ಆದರೆ ನಾವು ಮಾತ್ರ ಹೊಸತನವನ್ನು, ಕ್ರಿಯಾಶೀಲತೆಯನ್ನು ಎಲ್ಲೂ ಯಾರೂ ಮಾಡದಿರುವಂಥ ಕೆಲಸ ಕಲಾಕುಂಚ ಮಾಡ್ತಿರೋ ಹೆಮ್ಮೆ ನಮಗೆ ಅನಿಸುತ್ತೆ. ಜೊತೆಗೆ ಡಾಕ್ಟರ್ ಶಿವರಾಮ್ ಕಾರಂತ, ಡಾಕ್ಟರ್ ಚನ್ನವೀರ ಕಣವಿ, ರಾಷ್ಟ್ರಕವಿ GS ರುದ್ರಪ್ಪ, ಡಾಕ್ಟರ್ ವೀರೇಂದ್ರ ಹೆಗಡೆ, ಜೊತೆಗೆ UR ಅನಂತಮೂರ್ತಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ ಕಂಬಾರ, ಶಿವಮೊಗ್ಗ ಸುಬ್ಬಣ್ಣ, ಕಸ್ತೂರಿ ಶಂಕರ್, ನಾಡೋಜ ಡಾಕ್ಟರ್ BK ಸುಮಿತ್ರ, ಜಯಂತ ಕಾಯ್ಕಿಣಿ, ಹಾಗೆ ಅನೇಕ ಸಾಹಿತ್ಯ ದಿಗ್ಗಜರು ಈ ಕಾರ್ಯಕ್ರಮ ಬಂದು ಹೋಗಿದ್ದಾರೆ. ಆದರೂ ನಾವು ಇದು 1 ರೂಪಾಯಿ ಕೂಡ ಸಾರ್ವಜನಿಕವಾಗಿ ದೇಣಿಗೆ ಈ ಕಾರ್ಯಕ್ರಮ ನಾವು ತಗೊಳ್ಳೋದಿಲ್ಲ. ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಎಲ್ಲ ಸುಮಾರು 100 ಜನ ಸದಸ್ಯರು ಸೇರಿ ಕನಿಷ್ಠ ಈ ಕಾರ್ಯಕ್ರಮಕ್ಕೆ 4 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತೀವಿ. ಆದರೆ 1 ರೂಪಾಯಿ ಕೂಡ ಸಾರ್ವಜನಿಕ ದೇಣಿಗೆ ಆಗಲಿ, ಸರ್ಕಾರದ ಅನುದಾನ ಆಗಲಿ, ಯಾವುದೇ ಅಕಾಡೆಮಿಯಿಂದ ಆಗಲಿ ಯಾವುದೇ ಅನುದಾನ ನಾವು ತಗೊಳ್ಳಿಲ್ಲ, ತಗೊಳ್ಳೋದೇ ಇಲ್ಲ. ಸ್ವತಂತ್ರವಾಗಿ ಮಾಡುವಂಥ ಈ ಕೆಲಸ, ನಾನು ಆವಾಗಲೇ ಹೇಳಿದಾಗೆ ಡಾಕ್ಟರ್ ಚಂದ್ರಶೇಖರ ಕಂಬಾರ ಕೂಡ ಹೇಳೋಗಿದ್ದಾರೆ, ಇದು ಸರ್ಕಾರ ಮತ್ತು ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡುವಂಥ ಕೆಲಸ ಕಲಾಕುಂಚ ದಾವಣಗೆರೆ ಮಾಡ್ತಿರೋದು ಹೆಮ್ಮೆಯ ವಿಚಾರ ಅಂತ ಈಗಾಗಲೇ ಡಾಕ್ಟರ್ ಚಂದ್ರಶೇಖರ ಕಂಬಾರ ಆಯಿತು, ಶಿವರಾಮ್ ಕಾರಂತ ಆಯಿತು, UR ಅನಂತಮೂರ್ತಿ ಆಯಿತು, GS ರುದ್ರಪ್ಪ ಆಯಿತು, ಚನ್ನವೀರ ಕಣಿಮೆ ಆಯಿತು, ಡಾಕ್ಟರ್
ಎಚ್ ಎಸ್ ವೆಂಕಟೇಶಮೂರ್ತಿ, ಎಲ್ ಎಸ್ ಲಕ್ಷ್ಮಣ ಭಟ್ಟ, ಹೀಗೆ ಅನೇಕ ಸಾಹಿತ್ಯ ದಿಗ್ಗಜರು ಬಂದು ಈ ಮಾತು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಹಾಗೆ ಮಕ್ಕಳಿಗೆ ಕೂಡ ಇಂಥ ಸಾಹಿತ್ಯ ದಿಗ್ಗಜರ ಹತ್ರ ಸನ್ಮಾನ ಮಾಡಿಕೊಳ್ಳೋದು ನಮ್ಗೆ ಹೆಮ್ಮೆ ತರುವಂಥ ವಿಚಾರ ಅಂತ ಮಕ್ಕಳಿಗೆ ಖುಷಿಯಾಗುತ್ತೆ. ಆ ಮಕ್ಕಳು ಒಂದು ಸಾಂಕೇತಿಕವಾಗಿ ಕನ್ನಡದ ಭಾಷೆ ಬಗ್ಗೆ ಅರಿವು ಮೂಡಿ, ಜೊತೆಗೆ ಅವರ ಜೀವನ ಪರ್ಯಂತ ಕನ್ನಡಕ್ಕೆ ಋಣ ತೀರಿಸುವಂಥ ಹಂತಕ್ಕೆ ಈ ಕೆಲಸ ಮಾಡಬೇಕು ಅಂತ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ನಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಚಂದನ ವಾಹಿನಿಯ ತಟ್ಟಂಥೇಳಿ ಕಾರ್ಯಕ್ರಮ ದೂರದರ್ಶನದ ಡಾಕ್ಟರ್ ನಾ ಸೋಮೇಶ್ವರ ಬಂದಿದ್ದರು. ಆ ಕಾರ್ಯಕ್ರಮ ನೋಡಿ ಖುಷಿಯಾದರು. ಒಂದು ದಿವಸಕ್ಕೆ ಅವರಿಗೆ ಕರೆದಿದ್ವಿ ಕಳೆದ ವರ್ಷ, ಆದರೆ ಎರಡು ದಿವಸನೂ ಕಾರ್ಯಕ್ರಮ ನೋಡಿ ಖುಷಿಯಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಇನ್ನೊಂದು ಹಂತದಲ್ಲಿ ಹೆಚ್ಚಿನ ಅಂಕ ಪಡೆಯಲಿಕ್ಕೆ ಏನಾದರೂ ದಾರಿ ಮಾಡಬೇಕಂತ ಒಂದು ಪುಸ್ತಕ ಕೂಡ ಅವರು ಬರೆದ್ರು. ವಿಶೇಷ ಅಂದರೆ ನಮ್ಮ ಮೇಲೆ ಅಭಿಮಾನಕ್ಕೆ ಇದನ್ನು ನಮಗೆ ಅರ್ಪಣೆ ಮಾಡಿದ್ದಾರೆ. ದಾವಣಗೆರೆಗೆ ಬಂದು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಮಕ್ಕಳ ಭಯ ಬರುತ್ತೆ, ಓದಬೇಕ ನಿದ್ದೆ ಬರುತ್ತೆ ಯಾಕೆ, ಓದುವ ಕ್ರಮ ಹೇಗೆ, ಹಾಗೆ ಫುಡ್ ಅಂದರೆ ಆಹಾರ ಪದ್ಧತಿ ಹೇಗೆ, ಎಷ್ಟೊತ್ತು ಹೇಳಿ ಎಷ್ಟೊತ್ತು ಮಲ್ಕೋಬೇಕು, ಹಾಗಾದರೆ ಓದಿದ್ದೆಲ್ಲ ಮರ್ತೋಗುತ್ತೆ ಹೇಗೆ ನೆನಪಿಟ್ಕೊಳ್ಳೋದು, ಹಾಗೆ ಕೆಲವರಿಗೆ ಪರೀಕ್ಷೆ ಭಯ ಅಂತ ಪರೀಕ್ಷೆ ಹಾಲಿಗೆ ಹೋದ ತಕ್ಷಣ ಭಯ ಆಗಿ ಎಲ್ಲ ಮರ್ತೋಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಸ್ವಲ್ಪ ಜ್ವರನೂ ಬರುತ್ತೆ. ಹೆಣ್ಣು ಮಕ್ಕಳಿಗಂತೂ ಅನೇಕ ಸಮಸ್ಯೆಗಳಿದೆ. ಇದರೆಲ್ಲದಕ್ಕೂ ಉತ್ತರವನ್ನು ಇದರಲ್ಲಿ ಕಲಿಕೆ ಓದು ನೆನಪು ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಇದನ್ನು ಅವರು ವಿಶೇಷವಾಗಿ ನಮ್ಮ ಸಂಸ್ಥೆಗೆ ಅಂದರೆ ನನಗೆ ಇದನ್ನು ಅರ್ಪಣೆ ಮಾಡಿದ್ದು ನನ್ನ ಮೇಲಿನ ಅಭಿಮಾನಕ್ಕೆ ಅದು ನಮಗೆ ತುಂಬ ಸಂತೋಷ ತಂದಿದೆ. ಇದು ಕೇವಲ ಮುದ್ರಣ ಬೆಲೆ 60 ರೂಪಾಯಿ, ಮುಖಬೆಲೆ ಕೇವಲ 30 ರೂಪಾಯಿಗೆ ಈ ಪುಸ್ತಕವನ್ನು ನಾವು ಎಲ್ಲ ಶಾಲೆಯ ಮಕ್ಕಳಿಗೆ, ಲೈಬ್ರರಿಗೆ, ಗ್ರಂಥಾಲಯಕ್ಕೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಜೊತೆಗೆ ಅವರು ನಾ ಸೋಮೇಶ್ವರ ಅವರ ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ. ಯಾವುದೇ ಪ್ರಶ್ನೆ ನೀವು ಇಮೇಲ್ ಐ ಡಿ ಕಳಿಸಿದರೆ ಅವರು ಉತ್ತರವನ್ನು ಕೊಡ್ತಾರೆ. ಇದು ಓದು ಕಲಿಕೆ ನೆನಪು ಪುಸ್ತಕದ ಮಾಹಿತಿ. ಜೊತೆಗೆ ನಮ್ಮ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಈ ಥರ ಒಂದು ಎಲ್ಲ ಶಾಲೆಗಳಲ್ಲಿ ಮೋಟಿವೇಷನ್ ಕ್ಲಾಸ್ ಅಂದರೆ ಪೂರ್ವಭಾವಿ ತಯಾರಿ ಕಾರ್ಯಗಳ ಮಾಡ್ತಾ ಇದ್ದೀವಿ. ಹಾಗೆ ಮಾರ್ಚ್ 27ಕ್ಕೆ ಪರೀಕ್ಷೆ ಎದುರಿಸಿ ಸಂತೋಷವಾಗಿ ಪರೀಕ್ಷೆಯನ್ನು ಬರೀರಿ, ಉತ್ತೀರ್ಣರಾಗಿ. ನಮ್ಮಲ್ಲಿ 125ಕ್ಕೆ 125 ತೊಗೊಂಡ್ರೆ ನಮ್ಮ ಸಂಸ್ಥೆ ಕನ್ನಡ ಕೌಸ್ತುಭ ರಾಜ್ಯ ಪ್ರಶಸ್ತಿಯನ್ನು ಕೊಡುತ್ತೆ. ಅದರಿಂದ ನೀವು 125ಕ್ಕೆ 120 ತೊಗೊಳ್ಳೇಬೇಕು. ರಾಜ್ಯ ಪ್ರಶಸ್ತಿ ತೊಗೊಳ್ಬೇಕಂದ್ರೆ ಈಗಿನಿಂದ ಒಂದು ಸಂಕಲ್ಪ ನೀವು ಮಾಡಬೇಕಾಗತ್ತೆ. ಒಂದು ವೇಳೆ ಕನ್ನಡದಲ್ಲಿ ಕಡಿಮೆ ಅಂಕ ಬಂದರೂ ಪರವಾಗಿಲ್ಲ, ನೀವು ಒಟ್ಟು ಅಂಕ 6 ವಿಷಯಕ್ಕೆ 625 ಅಂಕ ಇರುತ್ತೆ. 600 ಅಂಕ ನೀವು ಪಡೆದಿದ್ದೇ ಆದರೆ 600ಕ್ಕಿಂತ ಹೆಚ್ಚು ಅಂಕ ಪಡೆದ ನಿಮಗೆ ಸರಸ್ವತಿ ಪುರಸ್ಕಾರ ರಾಜ್ಯ ಪ್ರಶಸ್ತಿಯನ್ನು ಕೂಡ ತಲೆ ಮೇಲೆ ಕಿರೀಟ ಇಟ್ಟು ಪುಷ್ಪರೊಟ್ಟಿಯೊಂದಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನೆಲ್ಲ ನಾವು ಕೊಡ್ತೀವಿ. ಇಂಥ ಒಂದು ಒಳ್ಳೆಯ ಅವಕಾಶ ಸದ್ಬಳಕೆ ಆಗಬೇಕು ಅಂದರೆ ನಿಮಗದು ವಿಚಾರ ತಿಳಿಸಬೇಕು ಅನ್ನೋದು ಉದ್ದೇಶ ನಮ್ಮದಾಗಿದೆ. ಆದ್ದರಿಂದ ಈ ಒಂದು ಹಂತದಲ್ಲಿ ನಮ್ಮ ವಿಳಾಸ ದೂರವಾಣಿ ಸಂಖ್ಯೆ ಇರುತ್ತೆ. ಈಗ ಸದ್ಯಕ್ಕೆ ಈಗ ಮಾರ್ಚ್ 27ರ ಒಳಗೆ ಏನಾದರೂ ತಮ್ಮ ಶಾಲೆಗಳಿಗೆ ಅಥವಾ ನಮ್ಮ ವಿದ್ಯಾಸಂಸ್ಥೆಗಳು ಪೋಷಕರು ನಮ್ಮನ್ನು ಸಂಪರ್ಕ ಮಾಡಿದರೆ ನಿಮ್ಮ ನಿಮ್ಮ ಶಾಲೆಗಳಿಗೆ ಉಚಿತವಾಗಿ ಬಂದು ನಾವು ಕಾರ್ಯಾಗಾರವನ್ನು ಪರೀಕ್ಷೆ ಪೂರ್ವಭಾವಿ ಸಿದ್ಧತಾ ಕಾರ್ಯಾಗಾರ ಮಾಡ್ತೀವಿ. ಈಗ ಪರೀಕ್ಷೆ ಆದ ಮೇಲೆ ಫಲಿತಾಂಶ ಬಂದಮೇಲೆ ನಮಗೆ ಸಂಪರ್ಕ ಮಾಡಿ, ನಮ್ಮ ಸಂಪರ್ಕ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಇರುತ್ತೆ. ನಿಮಗೆ ಪ್ರವೇಶ ಪತ್ರವನ್ನು ಕೊಡ್ತೀವಿ. ಜುಲೈ 1ನೇ ಅಥವಾ 2ನೇ ವಾರದಲ್ಲಿ ಕಾರ್ಯಕ್ರಮ ದಾವಣಗೆರೆಯಲ್ಲಿ ಆಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ನೀವು ಚೆನ್ನಾಗಿ ಓದಿ ಎಲ್ಲ ಮಕ್ಕಳು ಪೋಷಕರು ಅವರಿಗೆ ಪ್ರೋತ್ಸಾಹ ಕೊಡಬೇಕು, ವಿದ್ಯಾಸಂಸ್ಥೆಯವರು ಪ್ರೋತ್ಸಾಹ ಕೊಡಬೇಕು. ಮಕ್ಕಳು ಈ ಹಂತದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ, ಒಂದು ಗುರಿ ಮುಟ್ಟಲಿಕ್ಕೆ ಒಂದು ಒಳ್ಳೆಯ ನಾಂದಿ ನಮ್ಮ ಈ ಕಲಾಕುಂಚ ಸಂಸ್ಥೆ ಮಾಡುತ್ತೆ ಅಂತ ಹೇಳ್ತಾ ನಮ್ಮ ವಿಳಾಸವನ್ನು ಕೂಡ ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ. ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ, ದಾವಣಗೆರೆ, 472 ಕನ್ನಡ ಕೃಪ, ಕುವೆಂಪು ರಸ್ತೆ, ಕಸ್ತೂರಿಬಾ ಬಡಾವಣೆ, ದಾವಣಗೆರೆ 577002. ಇದಿಷ್ಟು ನಮ್ಮ ವಿಳಾಸ. ನೇರವಾಗಿ ಸಂಪರ್ಕ ಮಾಡಿ ದೂರವಾಣಿ ಸಂಖ್ಯೆ 9901112728. ಇದು ಈ ಒಂದು ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕ ಮಾಡಿದರೆ ನಿಮ್ಮ ಶಾಲೆಗಳಿಗೆ ಬಂದು ನಾವು ಮೋಟಿವೇಶನ್ ಕ್ಲಾಸ್ ಅಂದರೆ ಉಚಿತವಾಗಿ ಕಾರ್ಯಾಗಾರನ ಮಾಡ್ತೀವಿ. ಪರೀಕ್ಷೆ ಆದಮೇಲೆ ಕೂಡ ನಮ್ಮ ಸಂಪರ್ಕ ಮಾಡಿ ಪ್ರವೇಶ ಪತ್ರವನ್ನು ಕೊಡ್ತೀವಿ. ಈ ಒಂದೆಲ್ಲ ನಮ್ಮ ಸಂಸ್ಥೆಯ ಎಲ್ಲ ಪ್ರಶಸ್ತಿಗಳಿಗೆ ಭಾಜನ ನೀವು ಆಗಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.